ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾವು ನಮ್ಮ ಚಾನಲ್ನಲ್ಲಿ ಇವತ್ತು ನಿಮಗೆ ಎಣ್ಣೆ ಬದನೆಕಾಯಿ ಸಾಂಬಾರು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀವಿ. ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್: ಗುಂಡುಕಿರೋ ಬದನೆಕಾಯಿ, 5 ಟೊಮ್ಯಾಟೊ, 1 ಈರುಳ್ಳಿ, ಅರಿಶಿಣ, ಕೊತ್ತಂಬರಿ ಸೊಪ್ಪು, ಕಾಯಿ ಚೂರು, ಸಿಪ್ಪೆ ತೆಗೆದು ಬಿಡಿಸಿರುವಂತಹ ಬೆಳ್ಳುಳ್ಳಿ, ಹಾಗೆ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು, 2 ಟೇಬಲ್ ಸ್ಪೂನಷ್ಟು ಖಾರ ಪುಡಿ ಅಂದರೆ ಸಾಂಬಾರ್ ಪುಡಿ, ಸ್ವಲ್ಪ ಹುಣಸೆಹಣ್ಣ ನೀರಲ್ಲಿ ನೆನೆಸ್ಕೊಂಡಿರೋದು. ಈಗ ರುಬ್ಬೋದಕ್ಕೆ ಒಂದು ಮಿಕ್ಸಿ ಜಾರಿಗೆ ತೆಂಗಿನಕಾಯಿ, ಹಾಗೆ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಅರಿಶಿಣ, ಹಾಗೆ ಟೊಮ್ಯಾಟೊ ಹಾಕಿ ರುಬ್ಕೊಳ್ಬೇಕು. ನೈಸಾಗಿ ರುಬ್ಕೊಳ್ಬೇಕು ಈ ಮಸಾಲೆನ. ಸ್ವಲ್ಪ ನೀರು ಸೇರಿಸಿ ನೋಡಿ, ಈ ರೀತಿ ಇವಾಗ ಸಾಂಬಾರು ಪೌಡರ್ ಹಾಕ್ಕೊಳ್ಬೇಕು. ಸಾಂಬಾರು ಪೌಡರ್ ಹಾಕಿ ಮತ್ತೆ ರುಬ್ಕೊಳ್ಬೇಕು. ಒಂದು ಸ್ವಲ್ಪ ನೀರು ಹಾಕಿ ನೈಸಾಗಿ ರುಬ್ಕೊಳ್ಳಿ. ನೋಡಿ, ಈ ರೀತಿ ನೈಸಾಗಿ ರುಬ್ಕೊಳ್ಬೇಕು. ಬದನೆಕಾಯಿನ ಇವಾಗ ಕಟ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ 4 ಭಾಗಗಳಾಗಿ ಕಟ್ ಮಾಡ್ಕೊಳ್ಬೇಕು. ಒಳಗಡೆ ಉಳ್ಕೇನಾರು ಇದೆಯಾ ಅಂತ ನೋಡ್ಕೊಳ್ಳೋದಕ್ಕೋಸ್ಕರ ನಾವು ಈ ರೀತಿ ಕಟ್ ಮಾಡ್ಕೊಳ್ಬೇಕು. ಎಲ್ಲ ಬದನೆಕಾಯಿನೂ ಇದೇ ರೀತಿ ಕಟ್ ಮಾಡಿಕೊಂಡು ನೀರಲ್ಲಿ ಹಾಕಿ ಚೆನ್ನಾಗಿ ತೊಳ್ಕೊಳ್ಬೇಕು. ನೋಡಿ, ಈ ರೀತಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು. ತುಂಬ ಚೆನ್ನಾಗಿರುತ್ತೆ. ಒಬ್ಬೊಬ್ಬರು ಒಂದೊಂದು ಥರ ಎಣ್ಣೆ ಬದನೆಕಾಯಿ ಮಾಡ್ತಾರೆ, ಇದು ಡಿಫ್ರೆಂಟಾಗಿ ಇದೆ ಅಂತಲೇ ಹೇಳ್ಬೋದು. ಇವಾಗ ಒಗ್ಗರಣೆ ಮಾಡಬೇಕು. ಒಗ್ಗರಣೆಗೆ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದ್ಮೇಲೆ ಸಾಸಿವೆ, ಜೀರಿಗೆ, ಹಾಗೆ ನಾವು ಕಟ್ ಮಾಡಿ ತೊಳೆದಿರುವಂತಹ ಬದನೆಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಅದೆಲ್ಲ ಸ್ವಲ್ಪ ಎಣ್ಣೆನಲ್ಲಿ ಚೆನ್ನಾಗಿ ಬೇಯಬೇಕು. ಅಲ್ಲಿವರೆಗೂ ನಾವು ಈ ರೀತಿ ಫ್ರೈ ಮಾಡಿಕೊಳ್ಬೇಕು. ಬಿಸಿ ಬಿಸಿ ಅನ್ನೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ಈ ರೀತಿ ಕಲರ್ ಚೇಂಜ್ ಆಗಿರುತ್ತೆ. ಈ ಸಮಯದಲ್ಲಿ ಕರಿಬೇವಿನ ಸೊಪ್ಪು ಹಾಗೆ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಮುದ್ದೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಈ ರೀತಿ ಫ್ರೈ ಆದಮೇಲೆ ನಾವು ರುಬ್ಬಿರುವಂತಹ ಮಸಾಲೆ ಏನಿರುತ್ತೆ ಆ ಮಸಾಲೆನ ನಾವು ಹಾಕ್ಕೊಳ್ಬೇಕು. ಮಸಾಲೆ ಚೆನ್ನಾಗಿ ಬದನೆಕಾಯಿಗೆ ಇಳಿಬೇಕು ಅಲ್ಲಿ, ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದರಲ್ಲಿ ಯಾವುದೇ ರೀತಿ ಜಾಸ್ತಿ ಮಸಾಲೆ ಆಗಿರುವಂಥ ಪದಾರ್ಥಗಳಿಲ್ಲ. ಚಕ್ಕೆ ಲವಂಗ ಕೆಲವ್ರಿಗೆ ಆಗಲ್ಲ, ಅಂಥವ್ರು ಈ ರೀತಿ ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ನೀವು ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಎಲ್ಲ ಮಿಕ್ಸ್ ಆದಮೇಲೆ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡಿದ್ದನ್ನು ಕುದಿಸ್ಕೊಬೇಕು. ಸ್ವಲ್ಪ ಸಾಲ್ಟ್, ರುಚಿಗೆ ಬೇಕಾಗಿರೋಷ್ಟು ಸಾಲ್ಟ್ ಹಾಕಿ ಬದನೆಕಾಯಿ ಮಸಾಲೆನಲ್ಲಿ ಬೇಯಬೇಕು. ಈ ರೀತಿ ಚೆನ್ನಾಗಿ ಕುದಿದಾಗ ಹುಣಸೆ ಹಣ್ಣಿನ ರಸ ಹಾಕ್ಕೊಳ್ಬೇಕು ನಾವು ಇವಾಗ. ಹುಳಿ ಹುಳಿಯಾಗಿ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ಮನೆಯಲ್ಲಿ, ಟ್ರೈ ಮಾಡಿ ಹೇಗಿತ್ತು ಅಂತ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಹಾಗೆ ನಿಮಗೂ ಈ ರೆಸಿಪಿ ಏನಾದರೂ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ. ನೋಡಿ, ಇವಾಗ ಆಗಿದೆ, ಇದು ಚೆನ್ನಾಗಿ ಕುದಿತಾ ಇದೆ. ಇವಾಗ ಆಗಿದೆ ಇದು ಬದನೆಕಾಯಿ ರೆಡಿ ಟು ಸರ್ವ್. ಥ್ಯಾಂಕ್ ಯು.